ನಮಸ್ತೆ ಗೆಳೆಯರೇ, ನೋಡಿ ಇವತ್ತು ಬಾತುಕೋಳಿ ದೇವರು ಅಹೋರಾತ್ರನ ಬಳಿ ಇದ್ದಾರೆ. ದೇವತೆಗಳ ಸ್ವರೂಪ ಇದು. ಜಾಲ ಪಾದಗಳನ್ನು ಹೊಂದಿರುತ್ತೆ, ನೀರು ಮುಟ್ಟಿದ್ರು ನೀರು ಅಂಟದ ಬಾತುಕೋಳಿ ಇದು. ಇದು ಪ್ರಾಕೃತಿಕ ಬಾತುಕೋಳಿ, ಯಾರೋ ಸಾಕಿದ್ದಲ್ಲ. ನೋಡಿ ಈ ನದಿಯಲ್ಲಿತ್ತು, ಇವಾಗ ಅಲ್ಲೇ ಬಿಡ್ತೀವಿ, ನೀವೇ ನೋಡಿ ನೀರು ಕಡೆಗೆ ಹೋಗುತ್ತೆ. ಈ ಬಾತುಕೋಳಿಯ ಪಾದ ಪರಿಚಯ ಮಾಡ್ತೀನಿ. ದೇವರಾಜ್ ತೋರಿಸ ಕಾಲು ನೋಡಿ, ಇದರ ಪಾದ ಜಾಲಪಾದ ಅಂತಾರೆ ನೋಡಿ. ಇದರ ಮಧ್ಯೆ ನೀರನ್ನ ಹಿಂದೆ ತಳ್ಳೋದಕ್ಕೆ ದೇವರು ಈ ಪಾದನ ಡಿಸೈನ್ ಮಾಡಿದ್ದಾರೆ. ಕೋಳಿಗೆ ಹಿಂಗಿರಲ್ಲ, ಈ ಜಾಲಪಾದದಿಂದ ನೀರನ್ನ ಹಿಂದೆ ತಳ್ಳತ್ತಿಂಗೆ ನೋಡಿ, ಅದೇ ತೋರಿಸ್ತದೆ ಇದು ನೋಡಿ. ಆದ್ರೆ ನೀರಲ್ಲಿರೋದಕ್ಕೆ ಯಾವ ಟೆಕ್ನಾಲಜಿ, ದೇವರಿಲ್ಲ ಅಂತಾರಪ್ಪ, ಹೆಂಗಾಯ್ತಪ್ಪ ಇದು ಹೇಳಪ್ಪ. ದೇವರು ಇಲ್ಲದೆ ಇದ್ರೆ ಪಾಪ ಅದಕ್ಕೆ ಉಪಯೋಗ ಆಗೋಂಗೆ ಮಾಡಿದ್ದಾರೆ. ಇದರ ಪುಕ್ಕ ಕೋಳಿ ಪುಕ್ಕಕ್ಕಿಂತ ವಿಭಿನ್ನ. ಇದು ನೀರಲ್ಲಿ ಮುಟ್ಟಿದ್ರು ನೋಡಿ, ನೀರಲ್ಲಿ ನೆನೆದಿಲ್ಲ. ಎಂತ ಅದ್ಭುತ ಸೃಷ್ಟಿ. ಮತ್ತೆ ಈ ಬಾತುಕೋಳಿಯ ಮೂತಿ ನೋಡಿ ಎಷ್ಟು ಚೆನ್ನಾಗಿದೆ. ಮೂತಿ ತೋರಿಸೋದು ಕಾಣಿಸ್ತದೆ ಬಿಡಿ ಬಿಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಅತಿ ಸುಂದರ ಮೂತಿ ಇದು. ಇದನ್ನ ಹಂಗೆ ಮುತ್ತು ಕೊಡೋಣ ಅನ್ಸುತ್ತೆ. ಈ ಗಾಡಿ ಕೋಳಿ ಆದ್ರೂ ನಮಗೇನು ಹಾನಿ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನೋಡಿ ಎಷ್ಟು ಮುದ್ದಾಗಿದೆ ಇದು. ಇವಾಗ ನೀರಿಗೆ ಬಿಡ್ತೀವಿ ನೋಡಿ, ನಾವು ಇಲ್ಲಿಂದ ನೀರಿಗೆ ಬಿಡ್ತೀವಿ, ಅದು ನೀರಿಗೆ ಹೋಗುತ್ತೆ. ಧನ್ಯವಾದ ಅಹೋರಾತ್ರ. ಎಷ್ಟು ಕೆದಕಿದರು ಮುನಿಸು ಬಾರದವರಿಗೆ, ಎಷ್ಟು ಉಪಚರಿಸಿದರು ಪ್ರೀತಿ ಬರದಂತೆ, ಮನಸ್ಸಿಲ್ಲದವ ಮಾತ್ರ ಮುನಿಸನಂತೆ. ಮುನಿಸು ಮರಣಿಸಿದಂದು, ಮುನಿಸು ಮರಣಿಸಿದಂದು ಮುಕುತಿಯಂತೆ, ಮುನಿಸು ಬಂದರೆ ಮುನಿಸು ಪ್ರೀತಿ, ಬಂದರೆ ಪ್ರೀತಿ ಇದ್ದ ಹಾಂಗಿರೋ ಮಾನವ. ಮುನಿಸು ಬಂದರೆ ಮುನಿಸು ಪ್ರೀತಿ, ಬಂದರೆ ಪ್ರೀತಿ ಇದ್ದ ಹಾಂಗಿರೋ ಮಾನವ. ದುಡಿತ ಬೇಡೆನಿಸಿದರೆ ಬೇಡ, ದುಡಿತ ಬೇಡೆನಿಸಿದರೆ ಬೇಡ, ಕಾಳಕ್ಕೆ ಸಿದ್ಧನಾಗು. ಹಾಡಬೇಕೆನಿಸಿದರೆ ಹಾಡೋ, ತಾಳಕ್ಕೆ ಬದ್ಧನಾಗು. ಆಳಕ್ಕೆ ಹೋಗದವ ಬಾವಿ ಅಗೆಯುವುದುಂಟೆ, ಆಳಕ್ಕೆ ಹೋಗದವ ಬಾವಿ ಅಗೆಯುವುದುಂಟೆ. ಖಾಲಿಯಾದಂದೇ, ಖಾಲಿಯಾದಂದೇ ಅವ ಸಿಗುವನಂತೆ.